ನಮಸ್ಕಾರ ದೇವರಾಜ ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಶಿಕ್ಷಣ ಇಲಾಖೆ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ರಾಜ್ಯ ಪಠ್ಯಕ್ರಮದ ಶಾಲೆಗಳ ಐದು ಮತ್ತು ಎಂಟನೇ ತರಗತಿಯ ಮಕ್ಕಳಿಗೆ ವಾರ್ಷಿಕ ಪರೀಕ್ಷೆಯನ್ನು ಕಂಡಕ್ಟ್ ಮಾಡ್ತಾ ಇದೆ ಈ ಒಂದು ವಾರ್ಷಿಕ ಪರೀಕ್ಷೆಯನ್ನು ಕಂಡಕ್ಟ್ ಮಾಡ್ತಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ ಮಕ್ಕಳ ಈಗೇನು ಕಲಿಕಾ ಚೇತರಿಕೆ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಈ ಕಲಿಕಾ ಚೇತರಿಕೆಯ ಕಲಿಕಾ ಆಳಗಳನ್ನು ಆಧರಿಸಿದಂಥ ಒಂದು ಮೌಲ್ಯಮಾಪನವನ್ನು ಮಾಡ್ತಾಯಿದೆ ಆಯಾ ಶಾಲಾವಾರು ಹಾಗಾಗಿ ಒಟ್ಟಾರೆ ರಾಜ್ಯದಲ್ಲಿ ಮಕ್ಕಳ ಕಲಿಕೆಯ ಮಟ್ಟ ಏನಿದೆ ಏನು ಕೊರತೆಗಳಿದೆ ಯಾವ ವಿಷಯದಲ್ಲಿ ಹಿನ್ನಡೆ ಉಂಟಾಗಿದೆ ಮತ್ತು ಇವುಗಳನ್ನು ನಿವಾರಿಸಲು ಯಾವ ಕ್ರಮಗಳನ್ನು ಅನುಸರಿಸಬೇಕು ಎಂಬುದನ್ನು ತಿಳಿದುಕೊಳ್ಳುವ ಒಂದು ಉದ್ದೇಶದಿಂದ ಎಲ್ಲ ಶಾಲೆಯ ವಿದ್ಯಾರ್ಥಿಗಳ ಕಲಿಕಾ ಪ್ರಗತಿಯನ್ನು ಕಲಿಕಾ ಫಲಗಳನ್ನು ಅಥವಾ ಕಲಿಕಾ ಸಾಮರ್ಥ್ಯಗಳನ್ನು ಆಧರಿಸಿದ ಏಕರೂಪದ ಸಾಧನ ಮತ್ತು ತಂತ್ರವನ್ನು ಬಳಸಿ ಮೌಲ್ಯಮಾಪನವನ್ನು ಮಾಡಿ ವಿಶ್ಲೇಷಣೆಗೆ ಒಳಪಡಿಸ್ತಕ್ಕಂಥ ಒಂದು ಉದ್ದೇಶದಿಂದ ಈ ಒಂದು ಪರೀಕ್ಷೆಯನ್ನು ಮಾಡಲಾಗ್ತಾ ಇದೆ ಈ ಒಂದು ಪರೀಕ್ಷೆಯನ್ನು ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆ ಎರಡು ಸಾವಿರದ ಒಂಬತ್ತು ಮತ್ತು ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಹತ್ತೊಂಬತ್ತರ ಕಲಂ ಹದಿನಾರು ಬಾರು ಒಂದರಿಂದ ಹದಿನಾರು ಬಾರು ನಾಲ್ಕರ ಅನ್ವಯ ಈ ಒಂದು ಪರೀಕ್ಷೆಯನ್ನು ಐದು ಮತ್ತು ಎಂಟನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮಾಡಲಾಗ್ತಾ ಇದೆ ಹಾಗಾಗಿ ಈ ಒಂದು ಪರೀಕ್ಷೆಗೆ ವಿದ್ಯಾರ್ಥಿಗಳ ಒಂದು ನೋಂದಣಿ ಕಾರ್ಯ ಆಗಿರುತ್ತೆ ಅಂದರೆ ಆ ಶಾಲೆಯ ಎಸ್ ಎ ಟಿ ಎಸ್ನಲ್ಲಿರ್ತಕ್ಕಂಥ ಎಸ್ ಎ ಟಿ ಎಸ್ನಲ್ಲಿರ್ತಕ್ಕಂಥ ಐದು ಮತ್ತು ಎಂಟನೇ ತರಗತಿಯ ವಿದ್ಯಾರ್ಥಿಗಳನ್ನು ವಿದ್ಯಾರ್ಥಿಗಳಿಗೆ ಈ ಒಂದು ಪರೀಕ್ಷೆಯನ್ನು ನಡೆಸಲಾಗುತ್ತೆ ಹಾಗಾಗಿ ಮುಖ್ಯ ಶಿಕ್ಷಕರು ಯಾವುದಾದ್ರೂ ಮಗುವಿನ ಒಂದು ಮಗು ತಮ್ಮ ಸ್ಯಾಡ್ಸ್ ತಮ್ಮ ಶಾಲೆಯ ಸ್ಯಾಡ್ಸ್ನಲ್ಲಿ ಬಿಟ್ಟು ಹೋಗಿದರೆ ಅದನ್ನೆಲ್ಲವನ್ನು ಕೂಡ ಅಪ್ಡೇಟ್ ಮಾಡಬೇಕಾಗಿರ್ತಕ್ಕಂಥದ್ದು ಆ ಮುಖ್ಯ ಶಿಕ್ಷಕರ ಪ್ರಮುಖ ಕರ್ತವ್ಯ ಆಗಿರುತ್ತೆ ಹಾಗಾಗಿ ಸಂಬಂಧಿಸಿದಂಥ ಶಾಲೆ ಮುಖ್ಯ ಶಿಕ್ಷಕರು ಶಾಲೆಯ ಎಸ್ ಎ ಟಿ ಎಸ್ ತಂತ್ರಾಂಶದಲ್ಲಿ ನೋಂದಾಯಿಸಿ ಅದರ ಪಟ್ಟಿಯನ್ನು ದೃಢೀಕರಿಸಿ ಬಿ ಯು ರವರಿಗೆ ಸಲ್ಲಿಸಬೇಕು ಯಾಕೆ ಅಂದರೆ ಈ ಮಕ್ಕಳ ನೋಂದಣಿ ಸಂಖ್ಯೆ ಎಸ್ ಎ ಟಿ ಎಸ್ ಸಂಖ್ಯೆ ಏನಿರುತ್ತೆ ಅದೇ ಆ ಮಕ್ಕಳ ನೋಂದಣಿ ಸಂಖ್ಯೆ ಆಗಿರುತ್ತೆ ನಂತರ ಈ ಒಂದು ಪರೀಕ್ಷಾ ನೋಂದಣಿಗೆ ಯಾವುದೇ ರೀತಿಯ ಶುಲ್ಕ ಕೂಡ ಇರುವುದಿಲ್ಲ ಈ ಒಂದು ಪರೀಕ್ಷೆಗಳಿಗೆ ಪರೀಕ್ಷಾ ಕೇಂದ್ರಗಳು ಯಾವ ರೀತಿ ಇರುತ್ತೆ ಐದನೇ ತರಗತಿಗೆ ಕನಿಷ್ಠ ಇಪ್ಪತ್ತೈದು ಮಕ್ಕಳಿಗೆ ಒಂದು ಕೇಂದ್ರವನ್ನು ತೆರೀಬೇಕಾಗತ್ತೆ ಐದನೇ ತರಗತಿಗೆ ಕನಿಷ್ಠ ಇಪ್ಪತ್ತೈದು ಮಕ್ಕಳಿಗೆ ಒಂದು ಕೇಂದ್ರವನ್ನು ಎಂಟನೇ ತರಗತಿಗೆ ಕನಿಷ್ಠ ಐವತ್ತು ಮಕ್ಕಳಿಗೆ ಒಂದು ಕೇಂದ್ರವನ್ನು ತೆರೀಬೇಕಾಗತ್ತೆ ಮಕ್ಕಳ ಸಂಖ್ಯೆ ಕಡಿಮೆ ಇದ್ದಂಥ ಒಂದು ಸಂದರ್ಭದಲ್ಲಿ ಈಗ ಕಿರಿಯ ಪ್ರಾಥಮಿಕ ಶಾಲಾ ವಿಭಾಗದಲ್ಲಿ ಮಕ್ಕಳ ಸಂಖ್ಯೆಗಳು ಕಡಿಮೆ ಇರುತ್ತೆ ಒಂದೊಂದು ತರಗತಿಯಲ್ಲಿ ಐದು ಆರು ಏಳು ಎಂಟು ಈ ಥರ ಇರುತ್ತೆ ಅಂಥ ಒಂದು ಸಂದರ್ಭದಲ್ಲಿ ಆ ಎಲ್ಲ ಮಕ್ಕಳುಗಳನ್ನು ಒಂದು ಶಾಲೆಗೆ ಟ್ಯಾಗ್ ಮಾಡಿ ಅಂದರೆ ಯಾವ ಶಾಲೆಯಲ್ಲಿ ಮೂಲಭೂತ ಸೌಕರ್ಯ ಇರುತ್ತೋ ಅಂಥ ಶಾಲೆಗಳಿಗೆ ಟ್ಯಾಗ್ ಮಾಡಿ ಅದನ್ನು ಪರೀಕ್ಷಾ ಕೇಂದ್ರವನ್ನಾಗಿ ಮಾಡಬೇಕಾಗತ್ತೆ ಹಾಗಾಗಿ ಅದರಲ್ಲೂ ಕೂಡ ಎಸ್ಪೆಷಲಿ ನಾವು ಕಿರಿಯ ಪ್ರಾಥಮಿಕ ಹಂತದಲ್ಲಿ ಎಲ್ಲ ಶಾಲೆಗಳಲ್ಲಿ ಕೂಡ ಪರೀಕ್ಷಾ ಕೇಂದ್ರಗಳನ್ನು ತೆರಲಿಕ್ಕೆ ಸಾಧ್ಯವಾಗೋದಿಲ್ಲ ಹಾಗಾಗಿ ಸಮೀಪದ ಶಾಲೆಗಳನ್ನು ಈ ಪರೀಕ್ಷಾ ಕೇಂದ್ರಗಳನ್ನಾಗಿ ಮಾಡಬೇಕಾಗಿರುತ್ತೆ ಈ ಪರೀಕ್ಷಾ ಕೇಂದ್ರಗಳಲ್ಲಿ ಕಾರ್ಯನಿರ್ವಹಣೆ ಈ ಪರೀಕ್ಷೆ ನಡೆಸಲು ಬೇಕಾದಂಥ ಒಂದು ಅವಶ್ಯಕ ಮೂಲ ಸೌಕರ್ಯಗಳನ್ನು ಆಯಾ ಪರೀಕ್ಷೆ ಕೇಂದ್ರದ ಶಾಲೆಯವರು ನಿರ್ವಹಿಸಬೇಕಾಗುತ್ತೆ ಮತ್ತು ಆ ಪರೀಕ್ಷಾ ಕೇಂದ್ರದ ಮುಖ್ಯಸ್ಥರನ್ನಾಗಿ ಸಂಬಂಧಿಸಿದಂಥ ಶಾಲೆಯ ಮುಖ್ಯೋಪಾಧ್ಯಾಯರನ್ನೇ ನೇಮಕ ಮಾಡಲಾಗುತ್ತೆ ಇನ್ನು ಸ್ಥಾನಿಕ ಜಾಗೃತ ದಳವನ್ನು ಆ ವ್ಯಾಪ್ತಿಗೆ ಬರತಕ್ಕಂಥ ಪ್ರೌಢಶಾಲೆಯ ಸಹ ಶಿಕ್ಷಕರುಗಳನ್ನು ಈ ಒಂದು ಮತ್ತು ಆ ವಿಷಯದ ಅಲ್ಲದ ಶಿಕ್ಷಕರನ್ನು ವಿಷಯವಾರ ಅಲ್ಲದ ಶಿಕ್ಷಕರನ್ನು ಅಂದರೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಪಾಠಬೋಧನೆಗೆ ತೊಂದರೆ ಆಗದ ರೀತಿಯಲ್ಲಿ ಆ ಸಹ ಶಿಕ್ಷಕರುಗಳನ್ನು ಈ ಒಂದು ಸ್ಥಾನಿಕ ಜಾಗೃತ ದಳದ ಮೇಲ್ವಿಚಾರಣೆಗೋಸ್ಕರ ನಿಯೋಜನೆ ಮಾಡಬೇಕಾಗತ್ತೆ ನಂತರ ಕೊಠಡಿ ಮೇಲ್ವಿಚಾರಕರನ್ನು ಪಕ್ಕದ ಕ್ಲಸ್ಟರ್ ಶಾಲೆಯ ಶಿಕ್ಷಕರನ್ನು ನೇಮಕ ಮಾಡಬೇಕಾಗತ್ತೆ ಅಂದರೆ ಅಂತರ ಕ್ಲಸ್ಟರನ್ನು ಬೇರೆ ಬೇರೆ ಕ್ಲಸ್ಟರ್ ಶಿಕ್ಷಕರನ್ನು ನೇಮಕ ಮಾಡಬೇಕಾಗತ್ತೆ ಕ್ಲಸ್ಟರ್ ಒಂದು ಕೊಠಡಿಯ ಮೇಲ್ವಿಚಾರಕರನ್ನಾಗಿ ಈ ಒಂದು ಪ್ರವೇಶ ಪತ್ರಗಳನ್ನು ಎಸ್ ಎ ಟಿ ಎಸ್ನಲ್ಲಿ ಏನು ನೋಂದಣಿಯಾಗಿರ್ತಾರೆ ಐದು ಮತ್ತು ಎಂಟನೇ ತರಗತಿಯ ವಿದ್ಯಾರ್ಥಿಗಳು ಆ ಒಂದು ಮಾಹಿತಿಯನ್ನು ಆಧರಿಸಿ ಆ ಒಂದು ಪ್ರವೇಶ ಪತ್ರವನ್ನು ಮುದ್ರಿಸಿ ಆಯಾ ಶಾಲಾ ಮುಖ್ಯ ಶಿಕ್ಷಕರು ಕೊಡಬೇಕಾಗಿರ್ತಕ್ಕಂಥದ್ದು ಅವರ ಒಂದು ಜವಾಬ್ದಾರಿಯಾಗಿರುತ್ತೆ ಇನ್ನು ಪ್ರಶ್ನೆ ಪತ್ರಿಕೆಯ ವಿನ್ಯಾಸ ಯಾವ ರೀತಿ ಇರುತ್ತೆ ಒಟ್ಟು ಅಂಕಗಳು ಅಂಕಗಳು ಐವತ್ತು ಅಂಕಗಳಿರುತ್ತೆ ಆ ಐವತ್ತು ಅಂಕಗಳಲ್ಲಿ ಲಿಖಿತ ಪರೀಕ್ಷೆಗೆ ನಲವತ್ತು ಅಂಕಗಳಿರುತ್ತೆ ಆ ನಲವತ್ತು ಅಂಕಗಳಲ್ಲಿ ಇಪ್ಪತ್ತು ಬಹು ಆಯ್ಕೆಯ ಪ್ರಶ್ನೆಗಳಿರುತ್ತೆ ಮತ್ತು ಇಪ್ಪತ್ತು ವಾಕ್ಯರೂಪದ ಪ್ರಶ್ನೆಗಳಿರುತ್ತೆ ಇನ್ನು ಹತ್ತು ಅಂಕಗಳು ಮೌಖಿಕ ಅಂಗ ಪ್ರಶ್ನೆಗಳಿರ್ತವೆ ಹತ್ತು ಅಂಕಗಳಿಗೆ ನಂತರ ಯಾವುದು ಸಿಲೆಬಸನ್ನು ಕನ್ಸಿಡರ್ ಮಾಡಲಾಗುತ್ತೆ ಅಂದರೆ ನವಂಬರಿಂದ ಮಾರ್ಚ್ ಮೊದಲದ ಮೊದಲ ವಾರದವರೆಗಿನ ಕಲಿಕಾಫಲಗಳು ಏನು ಬರ್ತವೆ ನಾವು ಈ ಬಾರಿ ಏನು ಕಲಿಕಾ ಚೇತರಿಕೆ ಕಾರ್ಯಕ್ರಮ ಇರೋದರಿಂದ ಕಲಿಕಾ ಫಲಗಳ ಆಧರಿಸಿದಂಥ ಒಂದು ಬೋಧನೆ ನಡೀತಿರೋದರಿಂದ ನವಂಬರಿಂದ ಮಾರ್ಚ್ ಮೊದಲ ವಾರದವರೆಗೆ ಇರ್ತಕ್ಕಂಥ ಕಲಿಕಾ ಫಲಗಳನ್ನು ಆಧರಿಸಿದಂಥ ಒಂದು ಪ್ರಶ್ನೆ ಪತ್ರಿಕೆಯನ್ನು ರಚನೆ ಮಾಡಲಾಗಿರುತ್ತೆ ಹಾಗಾಗಿ ಶಿಕ್ಷಕರು ಈ ನವಂಬರ್ ಇಂದ ಮಾರ್ಚ್ ಮೊದಲ ವಾರದವರೆಗೆ ಬರ್ತಕ್ಕಂಥ ಕಲಿಕಾ ಫಲಗಳನ್ನು ಆಧರಿಸಿ ಮಕ್ಕಳಿಗೆ ಒಂದಷ್ಟು ಹೆಚ್ಚಿನ ಬೋಧನೆಯನ್ನು ಮಾಡಬೇಕಾಗಿರುತ್ತೆ ಇದಕ್ಕೆ ಸಂಬಂಧಿಸಿದಂಥ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಕೆ ಎಸ್ ಇ ಎ ಬಿ ಸಿದ್ಧಪಡಿಸುತ್ತೆ ಆ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಡಿ ಎಸ್ ಎರ್ ಟಿ ವೆಬ್ಸೈಟ್ನಲ್ಲಿ ಕೂಡ ಹಾಕಲಾಗುತ್ತೆ ಆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಮಾದರಿಯಾಗಿಟ್ಟುಕೊಂಡು ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ನೀಡಬೇಕಾಗಿರುತ್ತೆ ಈ ಒಂದು ಪ್ರಶ್ನೆ ಪತ್ರಿಕೆಯ ಮುದ್ರಣವನ್ನು ಕೆ ಎಸ್ ಇ ಎ ಬಿ ಮಾಡುತ್ತೆ ಅದರ ಸರಬರಾಜ ಡಯಟ್ ಮೂಲಕ ಬಿ ಒರ್ ಅವರಿಗೆ ಸರಬರಾಜು ಮಾಡಲಾಗುತ್ತೆ ಬಿ ಒರ್ ಅವರು ಸಿ ಆರ್ ಪಿಗಳ ಮೂಲಕ ಸಂಬಂಧಿಸಿದಂಥ ಪರೀಕ್ಷಾ ಕೇಂದ್ರಗಳಿಗೆ ತಲುಪಿಸ್ತಾರೆ ಈ ಒಂದು ಮೌಲ್ಯಮಾಪನ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಐದನೇ ತರಗತಿಗೆ ಸಂಬಂಧಿಸಿದಂತೆ ಅದೇ ತಾಲೂಕು ಕೇಂದ್ರಗಳಲ್ಲಿ ಅಂದರೆ ಏನು ಎಲ್ಲ ಮೂಲಭೂತ ಸೌಕರ್ಯಗಳಿರ್ತಕ್ಕಂಥ ಯಾವುದಾದ್ರೂ ಒಂದು ಶಾಲೆಯ ಶಾಲೆಯಲ್ಲಿ ಈ ಒಂದು ಕೇಂದ್ರವನ್ನು ಮೌಲ್ಯಮಾಪನ ಕೇಂದ್ರವನ್ನು ತೆರೆಯಲಾಗುತ್ತೆ ಅಲ್ಲಿ ಬಿ ಆರ್ ಸಿ ಕೋಆರ್ಡಿನೇಟ್ರವರು ಇದರ ಒಂದು ಮುಖ್ಯಸ್ಥರಾಗಿರ್ತಾರೆ ಎಂಟನೇ ತರಗತಿಗೆ ಬೇರೆ ತಾಲೂಕಿನ ಕೇಂದ್ರಗಳಲ್ಲಿ ಈ ಒಂದು ಮೌಲ್ಯಮಾಪನ ನಡೆಯುತ್ತೆ ಅಂದರೆ ಈ ಬೇರೆ ಬೇರೆ ಈ ತಾಲೂಕಿಂದ ಇನ್ನೊಂದು ತಾಲೂಕಿ ಇನ್ನೊಂದು ತಾಲೂಕಿಂದ ಮತ್ತೊಂದು ತಾಲೂಕಿಗೆ ಈ ಉತ್ತರ ಪತ್ರಿಕೆಗಳನ್ನು ರವಾನಿಸಿ ಮೌಲ್ಯಮಾಪನವನ್ನು ಮಾಡಲಾಗುತ್ತೆ ಇದರ ಒಂದು ಉಸ್ತುವಾರಿನ ಡಯ್ಟು ಉಪನ್ಯಾಸಕರುಗಳು ಇದರೊಂದು ಉಸ್ತುವಾರಿಯನ್ನು ವಹಿಸ್ತಾರೆ ಈ ಒಂದು ಮೌಲ್ಯಮಾಪನ ಕಾರ್ಯಕ್ಕೆ ನಾವು ಸರ್ಕಾರಿ ಶಾಲಾ ಶಿಕ್ಷಕರು ಅನುದಾನಿತ ಶಾಲಾ ಶಿಕ್ಷಕರನ್ನ ಬಳಸ್ಕೊಳ್ಬೇಕು ಅಗತ್ಯ ಬಿದ್ದಂಥ ಒಂದು ಸಂದರ್ಭದಲ್ಲಿ ಅನುದಾನ ರಹಿತ ಶಾಲೆ ಶಿಕ್ಷಕರನ್ನು ಕೂಡ ಬಳಸ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ ಮತ್ತು ಈ ಒಂದು ಮೌಲ್ಯಮಾಪನ ಕಾರ್ಯಕ್ಕೆ ಯಾವುದೇ ರೀತಿಯ ಸಂಭಾವನೆ ಇರೋದಿಲ್ಲ ಮತ್ತು ಇವು ಒಂದು ಮೌಲ್ಯಮಾಪನಕ್ಕೆ ಬೇರೆ ಬೇರೆ ತಾಲೂಕಿನಿಂದ ಶಿಕ್ಷಕರನ್ನು ಆಗಿಲ್ಲ ಅದೇ ಸ್ಥಳೀಯ ಆ ತಾಲೂಕಿನ ಶಿಕ್ಷಕರನ್ನು ಮಾತ್ರ ಮೌಲ್ಯಮಾಪನ ಕಾರ್ಯಕ್ಕೆ ಬಳಸ್ಕೋಬೇಕಾಗತ್ತೆ ಒಂದು ಯಾವಾಗ ಪರೀಕ್ಷೆ ನಡೆಯುತ್ತೆ ಇದು ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಹದಿನೇಳು ಮೂರು ಎರಡು ಸಾವಿರದ ವರೆಗೆ ಪರೀಕ್ಷೆ ನಡೆಯುತ್ತೆ ಮೌಲ್ಯಮಾಪನ ಕಾರ್ಯವು ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ನಡೆಯುತ್ತೆ ನಂತರ ಫಲಿತಾಂಶದ ತಯಾರಿ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರು ಫಲಿತಾಂಶ ಪ್ರಕಟಣೆ ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರು ಅಂದರೆ ಸಮುದಾಯದತ್ತ ಶಾಲಾ ಕಾರ್ಯಕ್ರಮ ನಡೆಯುವ ದಿನದಂದು ಫಲಿತಾಂಶವನ್ನು ಪ್ರಕಟಿಸಬೇಕು ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ವೇಳಾಪಟ್ಟಿಯನ್ನು ಮುಂದಿನ ದಿನಗಳಲ್ಲಿ ಡಿ ಎಸ್ ಸಿ ಆರ್ ಟಿ ಪ್ರಸ್ತುತವನ್ನು ಪಡಿಸುತ್ತೆ ನಂತರ ಈ ಒಂದು ಫಲಿತಾಂಶದ ನಂತರ ಈ ಒಂದು ಫಲಿತಾಂಶ ಏನಿದೆ ಇದನ್ನೇ ನಾವು ಎಸ್ ಎ ಟೂ ಫಲಿತಾಂಶವಾಗಿ ಆಯಾ ಶಾಲೆಯವರು ಸ್ಯಾಟ್ಸ್ನಲ್ಲಿ ದಾಖಲು ಮಾಡಬೇಕಾಗುತ್ತೆ ಇದೆಲ್ಲದರ ನಂತರದಲ್ಲಿ ಈ ಒಂದು ಫಲಿತಾಂಶದ ವಿಶ್ಲೇಷಣೆಯನ್ನು ಕೆ ಎಸ್ ಕ್ಯೂ ಎ ಸಿ ಮಾಡುತ್ತೆ ಅಂದರೆ ತಾಲೂ ತಾಲೂಕುವಾರು ಕ್ಲಸ್ಟರ್ವಾರು ಯಾವ್ಯಾವ ಶಾಲೆಗಳು ಅಥವಾ ಯಾವ್ಯಾವ ವಿಷಯಗಳಲ್ಲಿ ಯಾವ್ಯಾವ ಕಲಿಕಾಪಲಗಳ ಆಧರಿಸಿ ಮಕ್ಕಳು ಕಲಿಕೆಯಲ್ಲಿ ಕೊರತೆಯನ್ನು ಇದ್ದಾರೆ ಎಂಬತಕ್ಕಂಥ ವಿಚಾರವನ್ನು ನಂತರದ ದಿನದಲ್ಲಿ ಕೆ ಎಸ್ ಕ್ಯೂ ಎ ಸಿ ನಡೆಸುತ್ತೆ ಈ ಒಂದು ಮೌಲ್ಯಾಂಕನ ಪರೀಕ್ಷೆ ಅಥವಾ ಮೌಲ್ಯಾಂಕನ ಪ್ರಸ್ತುತ ಸಾಲಿನಿಂದ ಪ್ರಾಯೋಗಿಕವಾಗಿ ಇದನ್ನು ಇದೆ ಇದರಿಂದಾಗಿ ಶಾಲೆಗಳಲ್ಲಿ ಗುಣಮಟ್ಟದ ಬೋಧನಾ ಕಲಿಕಾ ಪ್ರಕ್ರಿಯೆಯನ್ನು ಪರಿಣಾಮಕಾರಿಯನ್ನಾಗಿಸಲು ಸಹಾಯ ಆಗುತ್ತೆ ಆ ನಿಟ್ಟಿನಲ್ಲಿ ಒಂದು ಪ್ರಾಯೋಗಿಕವಾಗಿ ಈ ಒಂದು ಪರೀಕ್ಷೆಯನ್ನು ನಡೆಸಲಾಗುತ್ತೆ ಇದಿಷ್ಟು ಮಾಹಿತಿ ಪರೀಕ್ಷೆಗೆ ಸಂಬಂಧಿಸಿದಂಥದ್ದು ನೀವು ಕೂಡ ದೇವರಾಜು ಶೂಪರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು